ನಮಸ್ಕಾರ ಸ್ನೇಹಿತರೆ ಸೋಮವಾರದ ಬೆಳಗಿನ ಶುಭೋದಯ ಲೈಫ್ ಎಂಜಾಯ್ ಮಾಡ್ತಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಎಲ್ಲಿ ಲೈಫ್ ಎಂಜಾಯ್ಮೆಂಟ್ ಒಂದ ಕಡೆ ಕಾಡುಗಳಿಗೆ ಬೆಂಕಿ ಬಿದ್ದಿದ್ರೆ ಇಲ್ಲಿ ನಮ್ಮೆಲ್ಲರ ಮನಸ್ಸುಗಳಿಗೆ ಬೆಂಕಿ ಬಿದ್ದಿದೆ ಎಲ್ಲ ಬೇಗ ಶಾಂತಿ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತಾ ಇವತ್ತು ನಾನು ನಿಮ್ಮನ್ನ ಮತ್ತೊಂದು ಐತಿಹಾಸಿಕವಾದಂತ ದುರ್ಭೇದ್ಯವಾದಂತ ದುರ್ಗಮವಾದಂತ ರೋಮಾಂಚಕಾರಿಯಾದಂತ ಮೈಮೇಲಿರೋ ಕೂದಲುಗಳೆಲ್ಲ ನಿಮಿರಿ ನಿಲ್ಲುವಂತ ಒಂದು ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ ಯಾವುದಪ್ಪ ಜಾಗ ಏನಿದರ ಕಥೆ ಅಂತ ಹೇಳೋದಕ್ಕೆ ಮುಂಚೆ ರುದ್ರ ರಮಣೀಯವಾದಂತ ಇದರ ಸೌಂದರ್ಯವನ್ನು ನೀವು ಸವಿಯಿರಿ ಹೇಗಿದೆ ನೋಡಿ ಕಾಡುಗಳು ಎಂತ ದುರ್ಭೇದ್ಯವಾದಂತ ಬೆಟ್ಟಗಳು ಬಂಡೆ ಕಲ್ಲುಗಳಿಂದ ಆವೃತವಾದಂತ ಬೆಟ್ಟಗಳು ಅದರ ಮೇಲೆ ಹಸಿರಿನ ಸೀರೆ ಉಟ್ಟಂತ ಅದ್ಭುತವಾದಂತ ರುದ್ರ ರಮಣೀಯವಾದಂತ ಕಾಡು ನನ್ನ ಸುತ್ತಮುತ್ತ ಈಗ ನೋಡ್ತಾ ಇದ್ದೀರಾ ನಾನು ಒಂದು ದುರ್ಗಮವಾದಂತ ಒಂದು ಬೆಟ್ಟದ ಮೇಲಿರುವಂತ ಕೋಟೆಯನ್ನ ಹತ್ತಿ ನಾನು ನಿಂತಿದ್ದೀನಿ ಯಾವುದಪ್ಪ ಈ ಕೋಟೆ ಯಾರಪ್ಪ ಕಟ್ಟಿದ್ದು ಏನಪ್ಪ ಇದರ ಇತಿಹಾಸ ಅಂತ ಒಂದು ಸಣ್ಣ ಕಥೆನ ನಾನು ನಿಮಗೆ ಹೇಳಿಬಿಡ್ತೀನಿ ಈ ಕೋಟೆನ ಕಾನಕಾನಹಳ್ಳಿಯನ್ನ ಆಳ್ತಿದ್ದಂತ ಅವತ್ತಿನ ಪಾಳ್ಯಗಾರರಾದಂತ ಕಾನಕಾನಹಳ್ಳಿಯ ಪಾಳ್ಯಗಾರರು ಕಟ್ಟಿದಂತ ಕೋಟೆ ಇದು ಯಾವತ್ತಿನ ಕಾನಕಾನಹಳ್ಳಿಯನ್ನ ಇವತ್ತು ನಾವು ಕನಕಪುರ ಅಂತ ಕರೀತೀವಿ 600-700 ವರ್ಷಗಳಿಂದ ಇದೇ ಕಾನಕಾನಹಳ್ಳಿ ನಮ್ಮ ದ ಒನ್ ಅಂಡ್ ಓನ್ಲಿ ದ ಗ್ರೇಟ್ ಕಿಂಗ್ಡಮ್ ಆಫ್ ವಿಜಯನಗರದ ಅರಸರ ಕೈಯಲ್ಲಿತ್ತು ವಿಜಯನಗರಕ್ಕೆ ಇವರೆಲ್ಲ ಅಧೀನರಾಗಿದ್ದಂತ ಕಾಲದಲ್ಲಿ 1610 ರಲ್ಲಿ ವಿಜಯನಗರದಂತ ವಿಜಯನಗರ ತಿರುಮಲ ರಾಯನನ್ನ ಸೋಲಿಸಿದಂತ ಮೈಸೂರು ಮಹಾರಾಜ ಅಂತ ಶ್ರೀರಾಜ ಒಡೆಯರ ಅಂಡರ್ ನಲ್ಲಿ ಇವೆಲ್ಲ ಬಂದಾಗ ಶ್ರೀರಂಗಪಟ್ಟಣದಲ್ಲಿ ಕೂತು ಮೈಸೂರು ಸಂಸ್ಥಾನವನ್ನು ಆಳ್ತಿದ್ದಂತ ಮೈಸೂರು ಅರಸರ ಕೈ ಕೆಳಗಡೆ ಈ ಒಂದು ದುರ್ಗ ಬರುತ್ತೆ ಎಲ್ಲಿದೆ ದುರ್ಗ ಏನಪ್ಪ ಇದರ ಕಥೆ ಅಂತ ಅಂದ್ರೆ ಈ ಮೈಸೂರು ಅರಸರು ಮೈಸೂರು ಅರಸರ 24 ಅರಸರಲ್ಲಿ ಅತ್ಯಂತ ಪ್ರಬಲನಾದಂತ ಅತ್ಯಂತ ಶಕ್ತಿಶಾಲಿಯಾದಂತ ಸೋಲನ್ನೇ ಕಾಣದಂತ ನವಕೋಟಿ ನಾರಾಯಣ ಅನ್ನಿಸ್ಕೊಂಡಂತ ಶ್ರೀ ಚಿಕ್ಕದೇವರಾಜ ಒಡೆಯರು 1674 ರಿಂದ 1704 ರವರೆಗೆ ಮೈಸೂರು ಸಂಸ್ಥಾನವನ್ನ ಆಳಿ ಮರಣವನ್ನಪ್ಪಿದಂತ ಕಾಲಕ್ಕೆ ಅವರ ಆಸ್ಥಾನದಲ್ಲಿ ತದನಂತರ ಬಂದಂತ ದೊಡ್ಡ ಕೃಷ್ಣದೇವರಾಯರ ಆಸ್ಥಾನದಲ್ಲಿ ಮಂತ್ರಿಗಳಾಗಿದ್ದಂತ ಇಬ್ಬರು ಮೈಸೂರು ಸಂಸ್ಥಾನದ ಮೇಲೆ ತಮ್ಮ ಪ್ರಬಲವಾದಂತ ಹಿಡಿತವನ್ನ ಸಾಧಿಸುತ್ತಾರೆ ಅವರಿಗೆ ಎದುರಾಡಿದವರನ್ನೆಲ್ಲ ಅವರು ನಾಜೂಕಾಗಿ ಕೆಲವೊಮ್ಮೆ ಬಲವಂತದಿಂದ ಕೆಲವೊಮ್ಮೆ ದಂಡ ಪ್ರಯೋಗ ಮಾಡಿ ಕೆಲವೊಮ್ಮೆ ಶಿಕ್ಷೆಗೆ ಒಳಪಟ್ಟು ಅವರನ್ನೆಲ್ಲ ಇಲ್ಲವಾಗಿಸುತ್ತಿರ್ತಾರೆ ಇಂಥದನ್ನ ನೋಡಿದಂತ 7ನೇ ಚಾಮರಾಜ ಒಡೆಯರು ಮೈಸೂರು ಅರಸರಾದಂತ 7ನೇ ಚಾಮರಾಜ ಒಡೆಯರು ಆ ಮಂತ್ರಿಗಳ ವಿರುದ್ಧವೇ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದಂತ ಕಾಲಕ್ಕೆ ಆ ಪ್ರಧಾನ ಮಂತ್ರಿಗಳಿಬ್ಬರು ನೀವು ನಂಬಲಿಕ್ಕಿಲ್ಲ ಸ್ನೇಹಿತರೆ ಈ ಒಂದು ದುರ್ಗಕ್ಕೆ ಅವರನ್ನ ಕರ್ಕೊಂಡ್ಬಂದು ಮೈಸೂರು ಮಹಾರಾಜರನ್ನೇ ಬಂಧನದಲ್ಲಿಟ್ಬಿಡ್ತಾರೆ ಹಾಗಾದ್ರೆ ನಾನು ಎಲ್ಲಿ ನಿಂತಿದ್ದೀನಪ್ಪ ಎಸ್ ಯು ಆರ್ ರೈಟ್ ಕೆಲವ್ರಿಗಾದ್ರೂ ಗೊತ್ತಿರುತ್ತೆ ಇದು ಅತ್ಯಂತ ದುರ್ಗಮವಾದಂತ ಇವತ್ತಿಗೆ ಮೈಕೈಯಲ್ಲಿ ಇನ್ನೂ ಶಕ್ತಿ ಇರುವವರು ಅಷ್ಟೇ ಹತ್ತಬಹುದಾದಂತ ಕಬ್ಬಾಳು ದುರ್ಗದ ಕೋಟೆ ಕಬ್ಬಾಳಮ್ಮನ ಹತ್ರ ಟೆಂಪಲ್ ಹತ್ರನೇ ಇರುವಂತ ಕಬ್ಬಾಳ ದುರ್ಗದ ಕೋಟೆಯನ್ನು ಹತ್ತಿ ಇವತ್ತು ನಾನು ನಿಂತಿದ್ದೀನಿ ಅದರೊಳಗಡೆ ಮೈಸೂರು ಮಹಾರಾಜರನ್ನೇ ದೈವಾಂಶ ಸಂಭೂತರಾದಂತ ಮೈಸೂರು ಮಹಾರಾಜರನ್ನೇ ಇಲ್ಲಿ ಇಟ್ಟಂತ ಜೈಲು ಸಹ ಇಲ್ಲಿದೆ ಇಲ್ಲಿ ಅಳಿದುಳಿದ ಕೋಟೆ ಸಹ ಇಲ್ಲಿದೆ ಎಲ್ಲಿದೆ ಆ ಜೈಲು ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಅದ್ಭುತವಾದಂತ ಜೈಲು ಬನ್ನಿ ಪಹೋಣ ಬನ್ನಿ ಸ್ನೇಹಿತರೆ ಬನ್ನಿ ದುರ್ಗಮವಾದಂತ ಕಾಡಿನೊಳಗಡೆ ಇವತ್ತು ಈ ಕಾಡು ಹೀಗಿದೆ 350 ವರ್ಷಗಳ ಕೆಳಗೆ ಈ ಕಾಡು ಹೇಗಿತ್ತು ನೀವು ನೆನೆಸ್ಕೊಳ್ಳೋಕೆ ಆಗಲ್ಲ ಇಂಥ ಕಾಡೊಳಗೆ ಎಂಥ ಕೋಟೆ ಇದೆ ಎಂಥ ಜೈಲಿದೆ ಬನ್ನಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ದೈವಾಂಶ ಸಂಭೂತರಾದಂತ ನಮ್ಮ ಮೈಸೂರು ಮಹಾರಾಜರು ಇದ್ದಂತ ಜೈಲು ಇದು ಅತ್ಯದ್ಭುತವಾದಂತ ಇವತ್ತು ಯಾವ ಅಂಡಮಾನ್ ನಿಕೋಬಾರು ಇಷ್ಟು ಒಂದು ಕ್ರೂರತೆಯನ್ನ ಇಷ್ಟು ಒಂದು ಭಯಾನಕತೆಯನ್ನ ಇಷ್ಟು ಒಂದು ಕಷ್ಟದ ಪರಿಸ್ಥಿತಿಯನ್ನ ತಂದೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ದುರ್ಗಮವಾದ ಕಲ್ಲು ಬಂಡೆಗಳಿಂದ ಆವೃತವಾದ ಬೆಟ್ಟದ ಮೇಲಿರತಕ್ಕಂತ ಜೈಲು ಇದು ಬನ್ನಿ ಒಳಗಡೆ ಹೋಗೋಣ ಹೇಗಿದೆ ಜೈಲು ತೋರಿಸ್ತೀನಿ ನಾನು ಬನ್ನಿ ನೋಡಿ ಸ್ವಲ್ಪ ಕತ್ಲಾಗ್ಬೋದು ಆದ್ರೆ ಕತ್ಲೆನಲ್ಲಿ ಸ್ವಲ್ಪ ಬೆಳಕು ಕಡಿಮೆ ಇರೋದ್ರಿಂದ ತೋರಿಸ್ತಾ ಇದ್ದೀನಿ ಎಷ್ಟು ಪುಟ್ಟದಾದಂತ ಜೈಲಿದೆ ಇಲ್ಲಿ ಇಲ್ಲಿ ನಮ್ಮ ಮೈಸೂರು ಮಹಾರಾಜರಿಂದ ತಂಡಿತ್ತಿದ್ರು ಕಣ್ರಿ ಅವರಿಗೆ ಅನ್ನಾಹಾರಗಳನ್ನ ಸರಿಯಾಗಿ ಕೊಡದೆ ಅವರು ಇಲ್ಲೇ ತಮ್ಮ ಪ್ರಾಣವನ್ನ ಬಿಡ್ತಾರೆ ಇವತ್ತು ನಾನು ನಿಂತಿರತಕ್ಕಂತ ಜಾಗದಲ್ಲಿ ಮೈಸೂರು ಮಹಾರಾಜರು 7ನೇ ಚಾಮರಾಜ ಒಡೆಯರು ತಮ್ಮ ಪ್ರಾಣವನ್ನ ಇಲ್ಲಿ ಬಿಡ್ತಾರೆ ಸ್ನೇಹಿತರೆ ಎಂತ ನೋವನ್ನ ತರುವಂತ ಸಂಗತಿ ನೀವು ನೋಡ್ತಾ ಇದ್ದೀರಾ ಈ ಜೈಲು ಕಟ್ಟಿ ಸುಮಾರು ಒಂದು 600 ವರ್ಷಗಳಾದಂತ ಜೈಲು ವಿಜಯನಗರ ಕಾಲದಲ್ಲಿ ಕಟ್ಟಿದಂತ ಜೈಲು ಇದು ಅದಾದ್ಮೇಲೆ ನಮ್ಮ ಮೈಸೂರು ಸಂಸ್ಥಾನಕ್ಕೆ ಬಂತು ಅದಾದ್ಮೇಲೆ ನಮ್ಮ ಮೈಸೂರು ದೊರೆಗಳಿಗೆ ಬಂತು ದುರದೃಷ್ಟ ಎಂಥದ್ದು ನೋಡಿ ಯಾವುದನ್ನ ನೋಡ್ಕೊತಿದ್ರು ಮೈಸೂರು ದೊರೆಗಳು ಅವರೇ ಬಂದು ಈ ಜೈಲಿನಲ್ಲಿ ಕಾಲವನ್ನು ಕಳೆದು ತಮ್ಮ ಕೊನೆಯ ದಿನಗಳನ್ನು ಏಳಿಸಿ ಪ್ರಾಣವನ್ನು ಬಿಡುವಂತಾಯ್ತು
ಎಂತ ದುರ್ಗಮವಾದಂತ ಎಂತ ಹೃದಯ ಹಿಂಡುವಂತ ಸಂಗತಿ ಇದು. ಆದರೆ ಎಂತ ಅದ್ಭುತವಾದಂತ ಜಾಗ ನೋಡಿ ಸ್ನೇಹಿತರೆ, ಸುತ್ತೆಲ್ಲ ದಟ್ಟವಾದ ಕಾಡು, ಚಿರತೆಗಳು ಕರಡಿಗಳು ನಾಯಿಮರಿ ಓಡಾಡ್ದಂಗೆ ಓಡಾಡ್ತವೆ ಕಣ್ರಿ ಇಲ್ಲಿ. ಅಂತ ದುರ್ಗಮವಾದಂತ ಕಾಡು, ಒಬ್ಬೊಬ್ಬರೇ ಬರಬೇಡಿ, ಇಬ್ರು ಮೂರು ಜನ ಬನ್ನಿ. ಒನ್ ಡೇಗೆ ಅದ್ಭುತವಾದಂತ ಟ್ರೆಕ್ಕಿಂಗ್ ಇರುವಂತ ಜಾಗ. ನಿಮ್ ಕೈ ಕಾಲುಗಳಲ್ಲಿ ಇನ್ನು ಶಕ್ತಿ ಇದೆ, ಎಷ್ಟು ಶಕ್ತಿ ಇದೆ ಅಂತ ನೀವು ಪರೀಕ್ಷೆ ಮಾಡ್ಕೋಬೇಕು ಅಂದ್ರೆ ಈ ಕಬ್ಬಾಳ ದುರ್ಗಕ್ಕೆ ಬನ್ನಿ. ಬಂಡೆ ಕಲ್ಲುಗಳನ್ನ ನೀವು ಕೋತಿ ಅಂತ ಎತ್ತಬೇಕು, ಯಾರು ನಿಮಗೆ ಮೆಟ್ಲು ಸ್ಟೇ ಕೇಸ್ ಮಾಡಿಟ್ಟಿಲ್ಲ, ಯಾವುದೇ ದಾರಿನೂ ಇಲ್ಲ, ಹುಡುಕೊಂಡು ಬರಬೇಕು. ಅದ್ಭುತವಾದಂತ ಕೋಟೆ, ಮೇಲ್ ಬಂದ್ರೆ ಈ ಜೈಲು ಕಾಣುತ್ತೆ, ಆ ಕಡೆ ಒಂದು ಪುರಾತನವಾದಂತ ಇನ್ನೇನು ಅಳಿದು ಹೋಗುವಂತ ಕೋಟೆ ಕಾಣುತ್ತೆ. ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟು, ನಮ್ಮ ಸರ್ಕಾರಗಳು ಇದು ಉಳಿಸ್ಕೊಂಡಿದ್ರೆ ಎಂಥ ಅದ್ಭುತವಾದಂತ ಸ್ಪಾಟ್ ಆಗ್ತಿತ್ತು, ಎಂಥೆಂಥ ಫಾರಿನರ್ಸ್ನ ಇಲ್ಲಿ ಕರ್ಕೊಂಡ್ಬಂದು ನಾವು ಒಂದು ಅದ್ಭುತವಾದಂತ ಪ್ರವಾಸೋದ್ಯಮವನ್ನು ಮುಂದುವರಿಸುವುದಾಯಿತು. ಯಾವುದನ್ನು ನಾವು ಮಾಡ್ತಾ ಇಲ್ಲ, ಇನ್ನೇನು ಅಳಿದು ಹೋಗ್ತಾ ಇರತಕ್ಕಂಥ ಕೋಟೆ, ಆದಷ್ಟು ಬೇಗ ಬಂದು ನೋಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಇದು ಒಂದಿನ ಯಾವ್ದಾದ್ರು ಒಂದು ಭೀಕರವಾದಂತ ಮಳೆಗೆ ಸಿಕ್ಕು ಇದು ಉರುಳೋಗ್ಬೋದು. ಕೋಟೆಯ ಅವಶೇಷಗಳನ್ನ ನೀವಿಲ್ಲಿ ನೋಡಬಹುದು, ತೋರಿಸಿಪ್ಪ ಅಲ್ಲಿ ಅಲ್ಲಿ ನೀವು ಕಲ್ಲು ಬಂಡೆಗಳಿಂದ ಆವೃತವಾದ ಕೋಟೆಯ ಅವಶೇಷಗಳನ್ನ ನೀವು ನೋಡಬಹುದು. ಕೋಟೆಯ ಇನ್ನಿತರ ಫೋಟೋಗಳನ್ನ ನಾನು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ, ಅವಾಗ ನೀವು ನೋಡಿ ಎಂಥ ಒಂದು ದುರ್ಗಮವಾದಂತ. ಅಲ್ಲಿ ಒಂದು ಸಣ್ಣ ದೇವಸ್ಥಾನ ಕಾಣ್ತಾ ಇದೆ, ಅದು ಕಬ್ಬಾಳಮ್ಮನ ದೇವಸ್ಥಾನ, ಬೆಟ್ಟದ ಮೇಲಿರುವಂತ ಕಬ್ಬಾಳಮ್ಮನ ದೇವಸ್ಥಾನ, ಅದನ್ನು ನೀವು ನೋಡಿದಾಗುತ್ತೆ, ಈ ಜೈಲನ್ನು ನೀವು ನೋಡಿದಾಗುತ್ತೆ. ದಯವಿಟ್ಟು ಬನ್ನಿ, ಇದನ್ನೆಲ್ಲ ನೋಡಿ. ಮಹಾರಾಜರು ಎಷ್ಟೆಷ್ಟು ಕಷ್ಟಪಟ್ಟು ನಮ್ಮ ರಾಜ್ಯವನ್ನ ಕಟ್ಟಿದ್ರು, ಯಾರ್ಯಾರನ್ನು ನಾವು ಹೊಗಳ್ತೀವಿ, ನಮ್ಮ ಮೈಸೂರು ಮಹಾರಾಜರು ಇವತ್ತು ಈ ಆಧುನಿಕ ಮೈಸೂರು ಸಂಸ್ಥಾನವನ್ನು ಕಟ್ಟಿ ಬೆಳಗಿ ತಮ್ಮ ಪ್ರಾಣಗಳನ್ನ ತನು ಮನ ಧನಗಳನ್ನ ಅರ್ಪಿಸಿ ಈ ನಾಡನ್ನ ಕಟ್ಟಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ನಿಂತಿರತಕ್ಕಂಥದ್ದು ಈ ಜೈಲು. ಎಷ್ಟು ಚೆನ್ನಾಗಿತ್ತಲ್ವಾ, ಎಷ್ಟು ನೋವನ್ನ ತರಿಸುತ್ತೆ ಅಥವಾ ನೀವೆಲ್ಲ ಇಲ್ಲಿ ಬರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಒಂದೇ ಟ್ರಿಪ್ ಸ್ನೇಹಿತರೆ, ಬೆಳಗ್ಗೆ ಬಿಟ್ಟರೆ 80 ಕಿಲೋಮೀಟರ್ ಬೆಂಗಳೂರಿಂದ ಸೀದಾ ಕನಕಪುರ 700 ದಾಟ್ಕೊಂಡು ಕಬ್ಬಾಳಮ್ಮನ ಟೆಂಪಲ್ ಹತ್ರ ಗಾಡಿ ನಿಲ್ಲಿಸ್ಬಿಟ್ಟು ಬ್ಯಾಗಂಡ್ ಬ್ಯಾಗೆ ಜಾಕೊಂಡು ಮೇಲಕ್ಕೆ ನೀವು ಹತ್ಕೊಂಡ್ಬಂದಿದ್ದು ನೋಡ್ಬಿಟ್ರೆ ಮಹಾರಾಜರು ಪಟ್ಟ ಕಷ್ಟದ ರೇರವಾಗುತ್ತೆ. ನೀವು ಬಂದೇ ಬರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ, ಮುಂದಿನ ವಾರ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಭಿ ಅಲ್ವಿದನಾ ಕೆಹನಾ, ಕಭಿ ಅಲ್ವಿದನಾ ಕೆಹನಾ, ಟೇಕ್ ಕೇರ್, ಬಾಯ್.